ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ವೀರಭದ್ರೇಶ್ವರ ವಿಶಾಳಿ ಜಾತ್ರಾ ಮಹಾರಥೋತ್ಸವ ಅಂಗವಾಗಿ ಗುರುವಾರ ಧರ್ಮ ಜಾಗೃತಿ ಹಾಗೂ ಸಾಂಸ್ಕೃತಿಕ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹುಕ್ಕೇರಿಯ ಗುರುಶಾಂತೇಶ್ವರ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ರೈತರಿಗೆ ಯಾರು ಹೆಣ್ಣು ಕೊಡುತ್ತಿಲ್ಲ, ದೇಶಕ್ಕೆ ಅನ್ನ ಕೊಡುವ ರೈತನಿಗೆ ಹೆಣ್ಣು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ಮನವಿ ಮಾಡಿದರು. ಒಂದು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ಜನ ಮಾತಾಡ್ತಾ ಹೋಗ್ತಾರೆ, ನನ್ನ ಮಗಳನ್ನ ಯಾರು ಕೊಡಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಅಳಿಯ ನೌಕರಿ ಮಾಡ್ತಿರ್ಬೇಕು ಅಂತ ಹೇಳಿದವ್ರಿಗೆ, ನೌಕರಿ ಇದ್ದವ್ರಿಗೆ ನೀವು ಮಕ್ಕಳು ಕೊಡ್ತೀರಿ, ಹೌದು ಅಲ್ಲೋ ಕೊಡ್ತೀರ ಇಲ್ಲ? ಹಂಗ ಇವತ್ತು ನೀವು ಇಲ್ಲಿ ಒಂದು ಪ್ರತಿಜ್ಞೆ ಮಾಡ್ರಿ, ನಾವು ನಮ್ಮ ಮಕ್ಕಳನ್ನ ಕೇವಲ ನೌಕರಿಗಷ್ಟೇ ಕೊಡ್ತೀವಂತ ಹೋಗ್ಬೇಡ್ರಿ, ಅದು ನೌಕರಿ ಬೇಡುವುದು. ಅದಕ್ಕಾಗಿ ಇನ್ಮೇಲೆ ನಮ್ಮ ಮಕ್ಕಳನ್ನ ರೈತರ ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ. ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದ ಶ್ರೀಶೈಲದ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ದೇವರ ಬಳಿ ಹೋಗಬೇಕಾದರೆ ಗುರುವಿನ ಮಾರ್ಗದರ್ಶನ ಬೇಕು, ದೇವರ ಪ್ರತಿನಿಧಿಯಾಗಿ ಭೂಮಿಯ ಮೇಲೆ ಗುರುಗಳೇ ಮನುಷ್ಯನಿಗೆ ದಾರಿ ತೋರಿಸುತ್ತಿದ್ದಾರೆ ಎಂದರು. ರಾಜೇಂದ್ರ ಸ್ವಾಮೀಜಿ, ಸುಣದೋಳಿಯ ಶಿವಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಸಾಧು ಸಂತರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ರೈತರಲ್ಲಿ ಶ್ರದ್ಧೆ ಇರ್ತದೆ, ಭಕ್ತಿ ಇರ್ತದೆ, ಅದರ ಜೊತೆ ಜೊತೆಯಲ್ಲಿ ನೀವು ಸಾಧ್ಯವಾದಷ್ಟು ನಮ್ಮ ಭೂಮಿ ಬರಡ ಆಗ್ತಾ ಇದೆ, ಇವತ್ತೇನಾದ್ರೂ ಇನ್ನೂ ವಿಷಕಾರಕವಾಗಿರುವಂತ ಈ ದ್ರವಣವನ್ನು ಚಿಂಪಡಿಸ್ತಾ ಹೋದ್ರೆ ಮುಂದೊಂದು ದಿನ ನಮಗೆ ಭವಿಷ್ಯವಿಲ್ಲ, ನೀವು ತಿಳ್ಕೊಂಡಿದ್ದೀರಿ, ನಾವು ಆಹಾರ ತಗೊಳಕತ್ತೀವಿ ಅಂತ ಹೇಳಿ ನೀವು ತಿಳ್ಕೊಂಡಿದ್ರ ಅದು ದೊಡ್ಡ ತಪ್ಪು. ನಾವೆಲ್ಲರೂ ವಿಷ ತಿಂತಾ ಇದೀವಿ, ಪ್ರತಿಯೊಂದು ದಿನ ಔಷಧವನ್ನು ಪಡೆದು ಪ್ರತಿಯೊಬ್ಬರು ಕಾವಲಿಗೆ ತುತ್ತಾಗ್ತಾ ಇದ್ದಾರೆ. ಅದಕ್ಕಾಗಿ ಸಾಧ್ಯವಾದಷ್ಟು ನಾವು ನಮ್ಮ ಭೂಮಿಯನ್ನು ಉಳಿಸೋಣ, ನಮ್ಮ ರೈತನನ್ನು ಉಳಿಸೋಣ. ರೈತ ಉಳಿದ್ರೆ ಮಠ ಉಳಿತದೆ, ಮಂದಿರ ಉಳಿತದೆ, ದೇಶ ಉಳಿತದೆ, ಇಲ್ಲಾಂದ್ರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸಂದರ್ಭದಲ್ಲಿ ಶ್ರೀಶೈಲ ಹಿರೇಮಠ ರಚಿಸಿದ ಸಸ್ವರ ಸೂಕ್ತ ಸುಧಾ ಗ್ರಂಥವನ್ನು ಪೂಜ್ಯರು ಬಿಡುಗಡೆಗೊಳಿಸಲಾಯಿತು. ರೈಟ್ ಕ್ಲಿಕ್ ನ್ಯೂಸ್, ಬೆಳಗಾವಿ.